ಇನ್ನು ಜೈಲಲ್ಲಿ ವಿಡಿಯೋ ಕಾಲ್ ಬಗ್ಗೆ ದರ್ಶನ್ ರನ್ನ ವಿಚಾರಣೆ ಮಾಡಲಾಗಿದೆ. ಪ್ರಾಥಮಿಕ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದಾರೆ, ಕರೆ ಮಾಡಿದವರು ಯಾರು ನನಗೆ ಗೊತ್ತಿಲ್ಲ ಅಂತ ದರ್ಶನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸೌಜನ್ಯಕ್ಕೆ ಹಾಯ್ ಅಂತ ಹೇಳಿದೆ, ಊಟ ಆಯ್ತಾ ಅಂತ ಕೇಳಿದೆ. ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಈ ಪ್ರಕರಣದಲ್ಲಿ ದರ್ಶನ್ ರನ್ನ ವಿಚಾರಣೆ ಮಾಡಿದ್ದಾರೆ. ನಾನು ಜೈಲಲ್ಲಿ ಯಾವುದೇ ಮೊಬೈಲ್ ಬಳಕೆ ಮಾಡ್ತಾ ಇಲ್ಲ ಅಂತ ಸದ್ಯ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ತನಿಖೆ ಮುಂದುವರಿತಾ ಇದೆ. ಇಂದು ರೌಡಿ ಧರ್ಮನ ವಿಚಾರಣೆಯನ್ನು ಕೂಡ ಇನ್ಸ್ಪೆಕ್ಟರ್ ಮಾಡಲಿದ್ದಾರೆ. ಇಷ್ಟೆಲ್ಲ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಅದಕ್ಕಾಗಿ ಮೂರು ತಂಡಗಳು ರಚನೆ ಆಗಿದೆ. ಆ ಪೈಕಿ ಹುಳಿಮಾವಿನ ಠಾಣೆಯ ಇನ್ಸ್ಪೆಕ್ಟರ್ ಈ ಪ್ರಕರಣದ ತನಿಖೆ ನಡೆಸಿದ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಅಂಕಿತಾ, ಮೂರು ಪ್ರಕರಣಗಳ ಪೈಕಿ ಈಗ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ದರ್ಶನ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಏನ್ ಹೇಳಿದ್ದಾರೆ ದರ್ಶನ್? ವಿಜಯ್, ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನಿಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಮೂರು ಪ್ರಕರಣಗಳು ದಾಖಲಾಗುತ್ತೆ. ಅದು ಎರಡು ಪ್ರಕರಣಗಳಲ್ಲಿ ದರ್ಶನ್ A1 ಆರೋಪಿಯಾಗಿರುತ್ತಾರೆ. ಜೊತೆಗೆ ಆ ಒಂದು ಪ್ರಕರಣದ ತನಿಖೆಯನ್ನ ಮಾಡೋದಕ್ಕೆ ತನಿಖಾಧಿಕಾರಿಗಳನ್ನ ನೇಮಿಸೋದ್ರ ಜೊತೆಗೆ ತನಿಖಾ ತಂಡವನ್ನ ಕೂಡ ರಚನೆ ಮಾಡಲಾಗಿತ್ತು. ಆದ್ರೆ ಈಗ ತನಿಖಾಧಿಕಾರಿಗಳು ಜೈಲಿಗೆ ಬಂದು ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ವೈರಲ್ ಆದಂತಹ ವಿಡಿಯೋ ಜೊತೆಗೆ ಫೋಟೋಗೆ ಸಂಬಂಧಪಟ್ಟಂತೆ ಹೇಗ್ ವೈರಲ್ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಆ ವಿಡಿಯೋದಲ್ಲಿ ದರ್ಶನ್ ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ನಟ ದರ್ಶನ್ ಬಳಿಯೂ ಕೂಡ ಒಂದಷ್ಟು ಹೇಳಿಕೆಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಬೇಗೂರು ಇನ್ಸ್ಪೆಕ್ಟರ್ ಕೂಡ ತನಿಖೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಹುಳಿಮಾವು ಇನ್ಸ್ಪೆಕ್ಟರ್ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ನಟ ದರ್ಶನ್ ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ಕಾಲ್ ಮಾಡಿದವನು ರೌಡಿ ಶೀಟರ್ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ, ಆತ ಏಕಾಏಕಿ ಫೋನ್ ಹಿಡ್ಕೊಂಡು ನನ್ನ ಬಳಿ ಬಂದ, ಜೊತೆಗೆ ಒಂದು ವಿಶ್ ಮಾಡಿ ಅಂತ ಹೇಳಿ ಕೇಳ್ಕೊಂಡ. ಆ ಸಂದರ್ಭದಲ್ಲಿ ನಾನು ವಿಶ್ ಮಾಡಿದೆ ಅಷ್ಟೇ, ನನ್ನ ಬಳಿ ಯಾವುದೇ ರೀತಿಯ ಫೋನ್ ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಂಗೆ ಹೆಚ್ಚೇನು ಗೊತ್ತಿಲ್ಲ ಅನ್ನೋ ಒಂದು ವಿಚಾರವನ್ನ ಆತ ಹೇಳಿರುವಂತದ್ದು. ಹಾಗಾಗಿ ಅವರ ಹೇಳಿಕೆಯ ಆಧಾರದ ಮೇಲೂ ಕೂಡ ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ಸತ್ಯ ಏನಿದ್ದಾನೆ ಆತನನ್ನ ಕೂಡ ಪೊಲೀಸರು ವಿಚಾರಣೆ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಈಗ ಹಿರಿಯ ಅಧಿಕಾರಿಗಳು ಕೂಡ ಹೇಳಿರುವಂತದ್ದೇನು ಅಂತಂದ್ರೆ, ಈ ತನಿಖೆ ಆದ ಮೇಲೆ ಅದರ ಒಂದು ರಿಪೋರ್ಟ್ ಅನ್ನ ಕೂಡ ನಮ್ಗೆ ಕೊಡಬೇಕು ಅಂತ ಏನ್ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಇನ್ನೊಂದು ಕಡೆ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಂದ್ರೆ ಎರಡು FIR ಏನ್ ಪರಪ್ಪನ ಅಗ್ರಹಾರದಲ್ಲಿ ದಾಖಲಾಗಿದೆಯಲ್ಲ, ಅದರಲ್ಲಿ A1 ದರ್ಶನ್. ಹಾಗಾಗಿ ಈ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಈ ಕೇಸ್ ಅನ್ವಯ ಅವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನಾದ್ರೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಅಧಿಕಾರಿಗಳಿಗೂ ಕೂಡ ವಿಚಾರಣೆ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾಲಾವಕಾಶವನ್ನ ಕೊಡ್ತಾರೆ ಅಥವಾ ಬಾಡಿ ವಾರೆಂಟ್ ಮೂಲಕ ದರ್ಶನ್ ರನ್ನ ಕಸ್ಟಡಿಗೆ ಪಡೆದುಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಇವತ್ತು ಬೆಳಗ್ಗೆನೆ ಪರಪ್ಪನ ಅಗ್ರಹಾರಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಅಧಿಕಾರಿಗಳು ಏನಾದ್ರೂ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಿದ್ರೆ ಅಧಿಕಾರಿಗಳು ಇವತ್ತೇ ಅಂದ್ರೆ ಈಗಲೇ ಸಂಪೂರ್ಣ ಮಾಹಿತಿಯನ್ನ ದರ್ಶನ್ ಬಳಿ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ವೈರಲ್ ಆಗಿರುವಂತಹ ಫೋಟೋದಲ್ಲಿ ಏನ್ ದರ್ಶನ್ ಸಿಗರೇಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟೆ ಅಂದ್ರೆ ಅವ್ರಿಗೆ ಹೇಗ್ ಸಿಕ್ತು, ಅದು ಯಾರದನ್ನ ತಂದು ಕೊಟ್ಟಿರುವಂತದ್ದು, ಅಲ್ಲಿ ಕೂತ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿರುವಂತದ್ದು ಯಾರು, ಸಾಮಾನ್ಯವಾಗಿ ಕೂತ್ಕೋಬಹುದು ಅದೇನು ತಪ್ಪಿಲ್ಲ, ಆದ್ರೆ ಅಲ್ಲಿ ಟಿಪಾಯಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತಲ್ಲ, ಹಾಗಾಗಿ ಅನುಮಾನ ಬರೋದು ಸಹಜ. ಯಾರ್ಯಾರು ಆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಇನ್ನೊಂದು ಪ್ರಕರಣ ದಾಖಲಾಗಿದೆಯಲ್ಲ ಜೈಲಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ಎಸ್